ನಿಮ್ಗೆ ಓಕೆ ಆಗೈತಲ್ಲಣ್ಣ ಸರ್ ನನಗೆ ಓಕೆ ಆಗಿದೆ ಸರ್ ಅಷ್ಟು ಓಕೆ ನಮಗೆ ಅದು ಖುಷಿ ಅಷ್ಟೇ ದಿಳ್ಳಪ್ಪ ಹನುಮಪ್ಪ ರೌತನಕಟ್ಟಿ ಅಂತ ರಾಣೇಮಂಡ್ರ ತಾಲೂಕು ರೌತನಕಟ್ಟಿ ಅಂತಂದು ನಾವು ಪಪ್ಪಳಿಗೆ ಈ ಔಷಧಿನ ಫಸ್ಟ್ ಯೂಸ್ ಮಾಡಿದ್ವಿ ಇದರ ಈ ಔಷಧಿ ಯೂಸ್ ಮಾಡಿದ ಮೇಲೆ ಫುಲ್ ಮುಟ್ರಾಗಿ ವೈರಸ್ ಆಗಿತ್ತು ನಮ್ಮ ಪಪ್ಪಳಿ ಆ ನಂತರ ಪಪ್ಪಳಿ ಪೂರ ಕ್ಯೂರ್ ಆಗಿ ಚೆನ್ನಾಗಿ ಬಂತಣ್ಣ ಈಗ ಫುಲ್ ಚೆನ್ನಾಗಿ ಅನ್ನೋದೇ ನಮ್ಮ ಮಸ್ತ ಬಂತು ಅತ್ತೆಯಲ್ಲಿ ಏನಾಗಿತ್ತಣ್ಣ ಅತ್ತೆಯಲ್ಲಿ ಫುಲ್ ಮುಟ್ರಾಗಿ ಒಂದತರ ಕಡ್ಡಿ ತರ ರೋಗ ಆಯ್ತು ಅದು ಬೆಂಡಿ ತರ ರೋಗ ಬಿತ್ತು ಓಕೆ ಎಷ್ಟು ತಿಂಗಳು ಬಿತ್ತು ಅದು ಹಾಕಿ ಒಂದು ತಿಂಗಳಿಗೆ ಬಿತ್ತು ಓಕೆ ತೋಟ ಎಷ್ಟು ಎಷ್ಟು ಎಕರೆ ಇದೆ ಇದು 2 ಎಕರೆ ಇದೆ ಓಕೆ ಎಷ್ಟು ಕಿಡದಲ್ಲಿ ಕಾಣಿಸ್ತಣ್ಣ ಮಾಳ 30% ಹತ್ತಿ ಹತ್ತೆ ಪೂರ ರೋಗ ಆಗಿತ್ತು ಓಕೆ ಯಾತ್ರ ಆ ನಂತರ ಬೀಜದ ಅಂಗಡಿಗೆ ಇಲ್ಲಿ ದಲ್ಲಾಳ ಅಂಗಡಿಗೆ ಎಲ್ಲ ಅಂಗಡಿಗೆ ನಾವು ಅಂಗಡಿಗೆ ಅಷ್ಟು ಅಂಗಡಿಗೆ ತಗೊಂಡು ಹೋದ್ವಿ ಇಲ್ಲ ಇದನ್ನ ಕಳೆನಾಶಕ ಹೊಡೆದಿರಿ ಸುಮ್ಮನೆ ಈ ತರ ಆಗಿದೆ ಅಂತಂದು ಹೇಳಿದ್ರು ಒಬ್ಬರು ಎಣ್ಣೆನು ಚೆನ್ನಾಗಿ ಕೊಳ್ಳಿಲ್ಲ 3.5 4000 5000 ಗಂಟೆ ಎಣ್ಣೆ ತಂದು ಹೊಡೆದ ನಾನು ಆದ್ರೂ ಆಗಲಿಲ್ಲ ಆ ನಂತರ ಏನು ಮಾಡಬೇಕಾಯ್ತಪ್ಪ ಅಂತಂದು ನಮ್ಮ ಪಪ್ಪಳಿಗೆ ಹೊಡೆದದ್ದು ಮತ್ತೆ ರಿಪೀಟ್ ಅವರನ್ನ ಕೇಳಿದೆ ಗೋ ವೈರಸ್ ಎಣ್ಣೆ ಬಗ್ಗೆ ಅವರನ್ನ ಕೇಳಿದೆ ಸರ್ ನಮ್ಮ ಹತ್ತಿಗೆ ಹೊಡೆದ್ರೆ ನಡೆದಿದ್ದೇನ್ರಿ ಅಂತಂದು ಕೇಳಿದೆ ಆ ನಂತರ ಅವರು ಹೇಳಿದ್ರು ಹತ್ತಿಗೆ ಹೊಡೆದು ನೋಡಿ ಚೆನ್ನಾಗಿ ಬರುತ್ತದೆ ಅಂತಂದು ನಮ್ಮಿತ್ತಿ ಹೇಳಿದ್ರು ನಾನು ಮತ್ತೆ ಹತ್ತಿ ಬಂದ ಮೇಲೆ ಹೊಡೆದು ವಿಚಾರ ಮಾಡಿದೆ ಇಲ್ಲಿ ಅವನು ಅಡ ನೋಡನ್ ತಡಿ ಅಂದು ಒಂದು ಸತೆ ಹೊಡೆದೆ ಆ ನಂತರ ಚಿಗುರು ಕಾಣಕತ್ತು ಚಿಗುರು ಕಾಣಕತ್ತು ದಿವಸಕ್ಕೆ ದಿವಸಕ್ಕೆ ಚೇಂಜ್ ಆಕ್ಯೋ ಅಂತ ಬಂದ್ಬಿಡ್ತು ಇಲ್ಲ ಇದು ಎಣ್ಣೆನ ಹೊಡೆದು ಬಿಡೋಣಲ್ಲ 5-6000 ರೂಪಾಯಿ ಕೊಟ್ಟು ಹೊಡೆಯಕ್ಕಂತ 1000-1200 ರೂಪಾಯಿ ಇದುರ್ದು ಸಿಗುತ್ತದೆ ಎಣ್ಣೆ ಅಷ್ಟರೊಳಗೆ ಪ್ರಿಪೇರಿ ಮಾಡ್ಕೊಂಡ ದೊಡ್ಡದ 2000-5000 ಗಂಟೆ ಕೊಟ್ಟು ಹೊಡೆದು ಸುಮ್ಮನೆ ರಿಸಲ್ಟ್ ಅಲ್ದನ ಕೊಡ್ತಾರೆ ನಾನಾರ ಒಂದು ಎಣ್ಣೆ ಕೇಳಕ್ಕೆ ಹೋದ್ರೆ 10 ಎಣ್ಣೆ ಜೋಡಿಸಿ ಕೊಡ್ತಾರೆ ಬರೀ ಅದನ್ನ ಮಾಡ್ಕೊಂತ ಹೊರತು ರೈತರು ಯಾರೂ ಉದ್ಧಾರ ಮಾಡ್ತಾ ಇಲ್ಲ ಅದಕ್ಕಾಗಿ ನಾವು ಈ ಹೊಲದಂದು ಆ ಔಷಧಿ ತಂದು ಹೊಡೆದ್ರೆ ಭೂಮಿ ತಾಕತ್ ಕಡಿಮೆ ಆಗತ್ತೆ ಗೋ ವೈರಸ್ಸಿಂದ ತಂದು ಹೊಡೆದಂದ್ರ ಇಳುವರಿನೂ ಜಾಸ್ತಿ ಬರ್ತೈತಿ ಸತ್ತಿನೂ ಪಿಂಡ ಇರ್ತೈತಿ ಕಾಯಿ ಆ ನಂತರ ಅದಕ್ಕೆ ನಾವು ವಿಚಾರ ಮಾಡಿ ಇದನ್ನ ಉಪಯೋಗ ಮಾಡೋದು ಶುದ್ಧವಾಗಿದೆ ಅಂತಂದು ನಮ್ಮ ತಲೆಯಲ್ಲಿ ಇದೆ ನೀವು ಒಂದ್ಸತೆ ಮಾಡಿ ನೋಡ್ರಿ ನಿಮ್ಮ ಅನಿಸಿಕೆ ಬಂದ್ರ ಇದನ್ನ ಹೊಡಿವಂತ್ರಿ ಎಷ್ಟು ಯೂಸ್ ಮಾಡಿದ್ರೆ ಇಷ್ಟೊತ್ತರೆಗೂ ಇಲ್ಲಿದ್ದ ಈಗ ನಾನು 9 ಸತೆ ಯೂಸ್ ಮಾಡಿದ್ದೀನಿ ಎಷ್ಟು ದಿವಸ ಒಮ್ಮೆ 8 ದಿವಸ ಫಸ್ಟ್ 4 ದಿವಸಕ್ಕೆ ಒಮ್ಮೆ ಹೊಡೆದಿದ್ದೆ ಫುಲ್ಕ್ಕೆ ಅವಾಗ ರೋಗ ಜಾಸ್ತಿ ಇತ್ತು ಮುಟ್ರು ಆ ನಂತರ 8 ದಿವಸಕ್ಕೆ ಸತೆ ಕಂಟಿನ್ಯೂ 5 ಸತೆ ಮಾಡಿದೆ ಓಕೆ ಅಲ್ಲಿಗೆ ಕ್ಲಿಯರ್ ಆಕ್ಯೋಂತ ಆಗಿ ಫುಲ್ ಸೆಟ್ಟಿಂಗ್ ಆಗಿದೆ ಇದು ಒಂದು ಗಿಡಕ್ಕೆ ಕಡಿಮೆ ಅಂದ್ರೆ 150 ರೂಪಾಯಿ ಇದೆ ತೋರಿಸಿ ಲೈನ್ ಟು ಲೈನ್ ಹೆಂಗ್ ಸೆಟ್ ಆಗೈತೆ 1 2 3 4 5 6 ಒಂದು ಹರಿಗೆ 6 ಕಾಯಿ ಇತ್ತಂದ್ರೆ ಕನಿಷ್ಠ ಅಂದ್ರೆ 20-30-40 ಹರಿ ಇದೆ ಓಕೆ ಫುಲ್ ಸೆಟ್ ಕಾಯಿ ಸೆಟ್ಟಿಂಗ್ ಆಗಿದೆ ಮಳೆ ಒಂಚೂರು ಜಾಸ್ತಿ ಬಂದ್ರಕ್ಕಿನ್ನು ಈ ತರ ಒಟ್ಟು ಮಬ್ಬು ಮಬ್ಬು ಆಗಿದೆ ಫಸ್ಟ್ ಎಲ್ಲ ಕ್ಲಿಯರ್ ಇದ್ದದ್ದು ಈಗ ವಸ್ತು ಸ್ವಚ್ಛ ಆಗಿದೆ ಒಂದ್ ಸ್ವಲ್ಪ ಮಳೆ ಬಂದ್ರೆ ಕ್ಲಿಯರ್ ಆಕತಿ ಅನ್ನೋ ಗ್ಯಾರಂಟಿನೂ ಐತೆ ನಿಮ್ ಸೈಡ್ ನೀವು ಕಾಟನ್ ದಂಡಿಗೆ ಹಾಕ್ತಾರಣ್ಣ ಫುಲ್ ಅದ ಸರ್ ಇಲ್ಲಿ ಹಾಕೋದು ನಿಮ್ ತೋಟಕ್ಕೂ ಬೇರೆಯವ್ರ ತೋಟಕ್ಕೆ ಹೆಂಗೈತೆ ಬೇರೆ ತೋಟಕ್ಕೂ ಬಂದು ನಮ್ಮ ತೋಟಕ್ಕೆ ಬಂದು ಬೇರೆಯವ್ರು ಬಂದು ಚೆಕ್ ಮಾಡಿದಾರ ಅವು ಇದು ಚೆನ್ನಾಗಿದೆ ಇದನ್ನ ಹೊಡಿಬೇಕಂತ ನಾವು ಇನ್ನು ಬೇರೆಯವರಿಗೆ ತರಿಸಿ ಕೊಟ್ಟೇವಿ ಓಕೆ ಆ ನಂತರ ಅವ್ರಿಗೆ ಚೆನ್ನಾಗಾಗಿದೆ ಒಟ್ಟು ಓಕೆ ನಿಮ್ಗಾದ್ರೆ ಸ್ಯಾಟಿಸ್ಫ್ಯಾಕ್ಷನ್ ನಮಗಂತೂ ಇದರಲ್ಲಿ ಖುಷಿ ಪಟ್ಟಿದೆ ನಾನು ಓಕೆ ನಿಮ್ಗೆ ಹೆಲ್ಪ್ ಆಗೈತೆ ನಮಗೆ ಹೆಲ್ಪ್ ಆಗಿದೆ ನಾವು ಅವ್ರನ್ನ ಅವತ್ತ ನಾವು ಯೂಟ್ಯೂಬ್ನಾಗ ಫೋನ್ ಮಾಡಿ ಮತ್ತೆ ಆ ನಂತರ ಫೋನ್ ಮಾಡಿದಾಗ ಹೇಳಿದೆ ಅವ್ರಿಗೆ ಸರ ನನಗೆ ಚೆನ್ನಾಗಿದೆ ನೀವು ಬಂದು ಸತೆ ನನ್ನೊಂದು ಹೊಲ ನೋಡೋಗ್ರಿ ಅಂತಂದು ಹೇಳಿದೆ ಆ ನಂತರ ಬಂದು ಹೊಲ ನೋಡಿದಾರೆ ಅವರು ನೋಡಿ ಇಷ್ಟು ನಿಮ್ಮಿದ್ರಿಗೆ ಕಾಣಿದೆ ಮೋಸ ಅಂದ್ರೆ ಯಾವ ಯಾವುದೂ ಇರಲಿಲ್ಲ ಎಷ್ಟು ಸೆಟ್ಟಿಂಗ್ ಆಗಿದೆ ಅನ್ನೋದು ಕಾಯಿ ಗೊತ್ತಾಗ್ಬಿಡ್ತೈತಿ ಓಕೆ ಇದರಲ್ಲಿ ತೋರಿಸಿ ಇದರಲ್ಲಿ ನೋಡಿ ಒಂದು ಹರಿಗೆ ಇಷ್ಟಿಷ್ಟಕ್ಕಂತ ಸೆಟ್ ಇದೆ 10-15 ಇದು ಇದೆ ಓಕೆ ಪೂರ ಮಳೆ ಆದ್ರೂ ರೋಗ ಕಡಿಮೆ ಇದೆ ಅದಕ್ಕೆ ನಿಮ್ಗಾದ್ರೆ ಓವರ್ಆಲ್ ಆಗಿ ಚೆನ್ನಾಗಿದೆ ಅಲ್ಲಣ್ಣ ಚೆನ್ನಾಗಿದೆ ಅಷ್ಟು ಫುಲ್ ಸೆಟ್ಟಿಂಗ್ ಆಗಿದೆ ಓಕೆ ತೋರ್ಸಿನ ಎಕ್ಸ್ಚೇಂಜ್ ಸೆಟ್ ಆಗಿ ಓಕೆ ಅದೊಂದು 6 ಐತಲ್ಲ 6 ಐತಲ್ಲ 6 ಇಲ್ಲ ಸರ್ 15-20 ಇದೆ ಓಕೆ ಬೇರೆ ಬೇರೆ ಕೊಂಬಣ ಹಂಗೆ ಹಂಗೆ ತೋರಿಸಿ ಅದ್ರಲ್ಲಿ ತೋರಿಸಿ ತುದಿವರೆಗೆ ಸೆಟ್ ಇದೆ ಓಕೆ ಸರಿ ಎಲ್ಲ ತೋಟ ಎಲ್ಲ ಆಲ್ಮೋಸ್ಟ್ ಹಿಂಗೆ ಐತಲ್ಲ ಪೂರ ಆಲ್ಮೋಸ್ಟ್ ಅಲ್ಲಿ ಪೂರ ತೋಟ ಹಿಂಗಿದೆ ಹೊಲಕ್ಕೆಲ್ಲ ಓಕೆ ಓಕೆ
ಈ ಕಡೆಯಿಂದ ಹಂಗ ಹೋಗಸ್ತದ ನೆಕ್ಸ್ಟ್ ಡೇ ಇಲ್ಲ ಆ ಕಡೆದ ಹುಳ ಬಿಡಿಸಿಂದ ಬಂದ್ರೆ ಈ ಕಡೆದ ಹೊಡಿದಿರ್ತೈತಿ. ಅಣ್ಣ ಇದರಲ್ಲಿ ಹುಳ ಬರುತ್ತಲ್ಲ ನಿಮ್ದ್ರಲ್ಲಿ ಹುಳ ಬರುತ್ತೆ. ಆದ್ರೂ ಈ ನಾವು ಈ ಗೋ ವೈರಸ್ ಹೊಡೆದ್ಮೇಲೆ ಸುಂಚ ಹುಳ ಮಾತ್ರ ತಾಕಿಲ್ಲ ಇದರಲ್ಲಿ ಇಲ್ಲ ಇದರಲ್ಲಿ ಇಲ್ಲ. ಓಕೆ ಕಾಯಿ ಕ್ವಾಲಿಟಿ ಕಾಯಿ ಕ್ವಾಲಿಟಿ ಎಲ್ಲಾ ಕಾಯಿಗಿಂತ ಪಿಂಡ್ ಆಗಿದೆ. ಓಕೆ ಕಾಯಿ ತೋರಿಸಿ ಅಣ್ಣ ಕ್ವಾಲಿಟಿ ಹೆಂಗ್ ಗೊತ್ತಾಗುತ್ತೆ ಅಂತ. ಇದರಲ್ಲಿ ಎಲ್ಲಿ ಒಂದು ಹುಳನು ಚುಂಚಿಲ್ಲ ನೋಡಿ ಕಾಯಿ ಕ್ಲಿಯರ್ ಇದೆ. ಓಕೆ ಆಲ್ಮೋಸ್ಟ್ ಎಲ್ಲ ಕಡೆ ನಿಂಗೆ ಐತಲ್ಲ ಫುಲ್ ಹಂಗೆ ಇದೆ. ಓಕೆ ಕಿತ್ತಿದ್ರ ಕಟನ್ ಕಟನ್ ಕಿತ್ತಿದೆ ಚೆನ್ನಾಗಿದೆ ಕ್ವಾಲಿಟಿ ಚೆನ್ನಾಗಿ ಒಳ್ಳೆ ಚೆನ್ನಾಗಿದೆ. ಓಕೆ ಈ ಸದಿ ನಿಮಗೆ ಓಕೆ ಆಗೈತೆ ನಮಗೆ ಓಕೆ ಆಗಿದೆ. ಓಕೆ ನೆಕ್ಸ್ಟ್ ಟೈಮ್ ಯೂಸ್ ಮಾಡ್ತೀರಾ? ನೆಕ್ಸ್ಟ್ ಟೈಮ್ ಅಂದ್ರೆ ಫುಲ್ ಸ್ಟಾರ್ಟಿಂಗ್ ಚಲವು. ಓಕೆ ಅಂದ್ರೆ ಅದು ಈ ರೋಗ ಇಲ್ದಂಗ ಇರ್ಲಿ ಇದ್ದಂಗ ಇದ್ದಂಗ ಬಿಡ್ಲಿ ಇನ್ನು ಒಬ್ಬೊಬ್ರಿಗೆ ಒಬ್ಬೊಬ್ರಿಗೆ ಎತ್ತರ್ಸ ಅದಕ್ಕೆ ತುದಿ ಬಂದ ಮೇಲೆ ಹೊಡಿಬಾರ್ದ ಏನಿನ್ನ ಸ್ಟಾರ್ಟಿಂಗ್ ಇಂದ ಹೊಡಿಬೇಕು ಸ್ಟಾರ್ಟಿಂಗ್ ಇಂದ ನಾವು ಮೊದಲ ಹೇಳ್ಬಿಟ್ಟಣ ಅವ್ರಿಗೆ. ಓಕೆ ಫಸ್ಟ್ ಯಾವ್ದು ಯೂಸ್ ಮಾಡಿರ್ತೀರ ಪೂರ ಅದನ್ನ ಹೊಡಿರಿ ಬೇಕಾದ್ರೆ ಏನ್ ಆದ್ರೂ ನಮ್ ಜವಾಬ್ದಾರಿ ಅಂದ ನಾನು. ಓಕೆ ನೈಟ್ ಎಲ್ಲ ಎಲ್ಲ ಮಕ್ಕಂತ ನೋಡಿ ಮತ್ತೆ ದಿಂಕ್ ಬರೋದ್ರಿ ಇವತ್ತು ಯಾಕ ನಿನ್ನೆ ಬಂದ್ಬಿಟ್ಟವ ಅಲ್ಲಿ ಕ್ವಾಲಿಟಿ ಚೆನ್ನಾಗಿದೆ ಅಣ್ಣ ಕ್ವಾಲಿಟಿ ಚೆನ್ನಾಗಿದೆ ಬೀಜ ಪಿಂಡಾಗಿದೆ ಅಂದ್ರೆ ದಪ್ಪ ದಪ್ಪ ಬಂದ್ರೆ ಅದು ಕ್ವಾಲಿಟಿ